ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶನಿಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹುಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್. ಸೊ ಇವತ್ತು ಮತ್ತೆ ನಾನು ಇನ್ನೂ ಒಂದು ವಿಷಯವನ್ನ ತಮ್ಮ ಜೊತೆಗೆ ಮಾತಾಡೋದಿದೆ. ಅದು ಯಾವ ವಿಷಯ ಅಂದ್ರ, ಜೀವನದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರ ಯಶಸ್ವಿ ಆಗ್ಬೇಕು ಅಥವಾ ಸಕ್ಸಸ್ ಆಗ್ಬೇಕು ಅನ್ನುವಂಥದ್ದು ಎಲ್ಲರ ಮೈಂಡ್ ಅಲ್ಲೂ ಯಾವಾಗ್ಲೂ ಬಂದಿರುತ್ತೆ. ಆದ್ರೆ ಕೆಲವರು ಮಾತ್ರ ಸಕ್ಸಸ್ ಆಗಿರ್ತಾರ, ಅಂದ್ರೆ 100 ಜನ ಏನಾದ್ರೂ ಟಾರ್ಗೆಟ್ ಇಟ್ಕೊಂಡಾರ ಅಥವಾ ಜೀವನದಲ್ಲಿ ಈ ಹಂತಕ್ಕೆ ಹೋಗಿ ನಾನ್ ನಿಲುಕಬೇಕು ಅನ್ನುವಂಥದ್ದು 100 ಜನ ಪ್ಲಾನ್ ಮಾಡಿದಾರಂದ್ರ ಆ 100 ಜನರಲ್ಲಿ ಕೇವಲ 2 ಅಥವಾ 3 ಮಾತ್ರ ಅವ್ರ ಪ್ಲಾನ್ ಏನಿದೆ ನೋಡ್ರಿ ಅದು ಸಕ್ಸಸ್ ಆಗುತ್ತೆ. ಉಳಿದಿರುವಂತಹ 97% ಜನರ ಡ್ರೀಮ್ಸ್ ಇರ್ತಾವ ನೋಡ್ರಿ ಅವ್ರು ಯಾವತ್ತೂ ಟ್ರೂ ಆಗೋದೇ ಇಲ್ಲ. ಸೊ ಕಾರಣ ಏನು ಅಂದ್ರ ಈ ಏನ್ ಸಕ್ಸಸ್ ನ ಜರ್ನಿಯಲ್ಲಿ ಏನಿರುತ್ತೆ ನೋಡ್ರಿ, ಕೆಲವೊಂದು ವಿಷಯಗಳನ್ನ ನಾವು ಲರ್ನ್ ಮಾಡ್ಬೇಕಾಗುತ್ತೆ, ಅಂದ್ರೆ ಕಲಿಬೇಕಾಗುತ್ತೆ. ಸೊ ಅದಕ್ಕೆ ಯಾವಾಗ್ಲೂ ನಾನು ಹೇಳ್ತೀನಿ ನೋಡ್ರಿ, ಲರ್ನಿಂಗ್ ಇದೆ ನೋಡ್ರಿ ಈಕ್ವಲ್ ಟು ಅರ್ನಿಂಗ್ ಇದೆ. ಸೊ ಹಾಗಾಗಿ ಎಲ್ಲಿಯವರೆಗೂ ನೀವು ಕಲಿಯೋದಿಲ್ಲ ನೋಡ್ರಿ, ಅಲ್ಲಿಯವರೆಗೂ ಸಕ್ಸಸ್ ಆಗೋದಿದೆ ನೋಡ್ರಿ ಅದು ಅಸಾಧ್ಯ ಇದೆ. ಸೊ ಹಾಗಾಗಿ ನಾನು ಹೇಳ್ತೀನಿ, ನಮ್ಮಲ್ಲಿ ಏನಾಗಿದೆ ಮಧ್ಯಮ ವರ್ಗದ ಮೈಂಡ್ ಸೆಟ್ ಅಂದ್ರೆ ನಮ್ಗೆ ಹಣ ಮಾಡಬೇಕು ಅನ್ನುವಂಥ ಹುಚ್ಚು ಬಹಳ ಇದೆ. ಅಂದ್ರೆ ದುಡ್ಡು ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಮೈಂಡಲ್ಲಿ ತಗೊಂಡಿರ್ತೀವಿ. ಅದಕ್ಕಾಗಿ ಸಾಕಷ್ಟು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಬಟ್ ಆ ದುಡ್ಡು ಮಾಡೋದ್ರ ಹಿಂದೆ ನಮ್ಗೆ ಸರಸ್ವತಿ ಬೇಕು ಅಂದ್ರೆ ಲರ್ನಿಂಗ್ ಬೇಕು, ಕಲಿಕೆ ಬೇಕು ಅನ್ನೋದಿದೆ ನೋಡ್ರಿ. ನಮ್ಗೆ ಮಧ್ಯಮ ವರ್ಗದವರಿಗೆ ಅದು ಬಹಳ ಕಷ್ಟದ ಕೆಲಸ. ಸೊ ಹಾಗಾಗಿ ನಾನು ನನ್ನ ಲೈಫ್ನಲ್ಲಿ ಈ ಏನು ಸತ್ಯ ಇದೆ ನೋಡ್ರಿ, ಈ ಸತ್ಯವನ್ನು ಅರಿತ ತಕ್ಷಣಕ್ಕೆ ನಾನು ಮಾಡಿದ್ದು ಯಾವ್ದ್ರ ಮೇಲೆ ಫೋಕಸ್ ಅಂದ್ರೆ ಲರ್ನಿಂಗ್ ಮೇಲೆ ನಾನು ಫೋಕಸ್ ಮಾಡ್ದೆ, ಕಲಿಯೋದಕ್ಕೆ ಶುರು ಮಾಡ್ದೆ. ಕಲಿಯೋದೊಂದು ಹುಚ್ಚು ಹಿಡಿದ್ಬಿಡುತ್ತೆ ನನಗೆ. ಪ್ರತಿ ದಿನಾನು ಕಲಿಯೋದು, ಪ್ರತಿ ನಿಮಿಷನೂ ಕಲಿಯೋದು, ಪ್ರತಿ ಕ್ಷಣನೂ ಕಲಿಯೋದು, ದುಡ್ಡು ಕೊಟ್ಟು ಕಲಿಯೋದು, ಫ್ರೀ ಇದೆ ಅಂದ್ರೆ ಅದಲ್ಲೂ ಕಲಿಯೋದು, ಒಟ್ಟೆ ಜನರಿಂದ ಕಲಿಯೋದು, ಮಕ್ಕಳಿಂದ ಕಲಿಯೋದು, ಹಿರಿಯರಿಂದ ಕಲಿಯೋದು, ಕೆಲಸಗಾರರಿಂದ ಕಲಿಯೋದು, ಈ ರೀತಿ ಕಲಿಯೋ ಆಟಿಟ್ಯೂಡ್ ಇತ್ತು ನೋಡ್ರಿ. ಅದು ಬಹಳ ಉನ್ನತ ಮಟ್ಟದಲ್ಲಿ ನನ್ನ ಒಳಗೆ ಪ್ರಾರಂಭ ಆಯಿತು. ಸೊ ಬರ್ತಾ ನನಗೆ ಇವತ್ತು ನಿಮ್ಮ ಎದುರಿಗೆ ಕುಂತಿರುವಂಥದ್ದಿದೆ ನೋಡ್ರಿ, ಇದು ನನ್ನ ರಿಸಲ್ಟ್. ಸೊ ಹಾಗಾಗಿ ನನ್ನನ್ನು ವೀಕ್ಷಣೆ ಮಾಡುವಂಥ ಎಲ್ರಿಗೂ ಒಂದೇ ಹೇಳ್ತೀನಿ, ಮೊದಲು ನೀವು ಫೋಕಸ್ ಕಲಿಯೋದಕ್ಕೆ ಮಾಡಿ. ಸೊ ಹಾಗಾಗಿ ಫಸ್ಟ್ ಟೈಮ್ ನಾವು ಬಹಳ ಸಲ ಯೋಚನೆ ಮಾಡ್ತೀವಿ ಆನ್ಲೈನ್ನಾಗಿ ಏನು ಕಲಿತೀವಿ, ಆನ್ಲೈನ್ನೇ ರಿಸಲ್ಟ್ ನಾನೇ ಎದುರಿಗಿದ್ದೀನಿ. ನಾವೇ ಯಾವುದೋ ಆಫ್ಲೈನ್ ನಮ್ಗೆ ಗೊತ್ತೇ ಇರಲಿಲ್ಲ. ಬೀದರ್ ಅಂತ ಭಾಗದಲ್ಲಿ ಟ್ರೈನಿಂಗ್ ಇಂಡಸ್ಟ್ರಿ ಇದೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನೀವೇನಾದರೂ ಬೆಂಗಳೂರು ಮೈಸೂರು ಕಡೆಯವ್ರು ಇದ್ದೀರಿ ಅಂದರೆ ಈ ಭಾಗ ನಿಮ್ಗೆ ಗೊತ್ತು. ಯಾವುದೋ ಒಂದು ಕಂಪ್ನಿಗಳಲ್ಲಿ ಟ್ರೈನಿಂಗ್ ನಡೀತಿರ್ತಾವ ಅಥವಾ ಬಿಸ್ನೆಸ್ಗಳಲ್ಲಿ ಟ್ರೈನಿಂಗ್ ನಡೀತಿರ್ತಾವ ಅಥವಾ ಆನ್ಲೈನಲ್ಲಿ ಬೇರೆ ಬೇರೆ ಯಾವುದೋ ಗೊತ್ತಿರ್ತಾವ. ಬಟ್ ಬೀದರ್ ಅಂತ ಭಾಗಕ್ಕೆ ನಮಗೆ ಟ್ರೈನಿಂಗ್ ಇಂಡಸ್ಟ್ರಿ ಗೊತ್ತೇ ಇರಲಿಲ್ಲ. ಬಟ್ ಆನ್ಲೈನ್ ಅನ್ನುವಂತಹ ಮಾಧ್ಯಮದಿಂದ ನಾನು ಇವತ್ತು ಇಲ್ಲಿ ತನಕ ಕೆಲಸ ಮಾಡಿದ್ದೀನಿ. ಹಾಗಾಗಿ ಈ ಹಿಂದಿನ ಯೋಚನೆಗಳು ಇವೆ ನೋಡ್ರಿ, ಅದು ಡಿಲೀಟ್ ಮಾಡಿಬಿಟ್ರೆ ಮೈಂಡಲ್ಲಿ. ಈ ಹಿಂದೆ ಇರೋದು ಏನಿತ್ತು ಅಂದ್ರೆ ಹಿಂಗೆ ಕಲಿಬೇಕು, ಗುರುವಿನ ಎದುರಿಗೆ ಕಲಿಬೇಕು, ಇದೆಲ್ಲ ಇತ್ತು ನೋಡ್ರಿ, ಅದು ಯಾವುದೂ ಇಲ್ಲ. ಈಗ ಈ ಕಾಲ ಸಂಪೂರ್ಣ ಬದಲಾಗಿದೆ. ಹಾಗಾಗಿ ನನಗಂತೂ ಬಹಳ ಸಲ ಆಶ್ಚರ್ಯ ಆಗೋದು ಏನು ಅಂದ್ರೆ, ನಾವು ಎಲ್ಲೂ ಓಡಾಡೋದು ಬೇಕಾಗಿಲ್ಲ, ಹೋರಾಟ ಮಾಡೋದು ಬೇಕಾಗಿಲ್ಲ, ಏನಿಲ್ಲ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಹೋದ್ರೆ ಸಾಕು, ಜನ ನಮ್ಮ ಜೊತೆಗೆ ಜೋಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ನಾನು 1 ತಿಂಗಳ ಕಾಲ ಒಂದು ಮಾಸ್ಟರ್ ಮೈಂಡ್ ಟ್ರೈನಿಂಗನ್ನು ಆನ್ಲೈನಲ್ಲಿ ತೊಗೊಂಡು ಬಂದೀನಿ. ಇಲ್ಲಿ ಜೀವನ 7 ಏರಿಯಾಗಳು ಲೈಫ್ನ, ಆ 7 ಏರಿಯಾಗಳನ್ನು ನಾನು ಕವರ್ ಮಾಡ್ತೀನಿ. ಕವರ್ ಮಾಡಿದ್ಮೇಲೆ ನಿಮ್ಮ ಕೆಲಸ ಏನು ಅಂದ್ರೆ ಅದ್ರ ಮೇಲೆ ಫೋಕಸ್ ಮಾಡಿ ನೀವು ಕೆಲಸ ಮಾಡ್ತಾ ಹೋಗಬೇಕು. ನಾನು ಮತ್ತು ನಮ್ಮ ಇಡೀ ಟೀಮ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಫಸ್ಟ್ ಏರಿಯಾ ಬರುತ್ತೆ ನಮ್ಮ ಹೆಲ್ತ್ ಅನ್ನುವಂಥದ್ದು. ಸೊ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಎಲ್ಲದ್ರ ಬಗ್ಗೆ ಕೇರ್ ಮಾಡ್ತೀವಿ ನಾವು, ಅಂದ್ರೆ ಬಹಳ ಕಾಳಜಿ ಮಾಡ್ತೀವಿ. ಬಟ್ ಎಲ್ಲಿಯವರೆಗೂ ತಲೆನೋವು ಬರೋದಿಲ್ಲ, ಅಲ್ಲಿ ತನಕ ನಮ್ಗೆ ಗೊತ್ತೇ ಆಗೋದಿಲ್ಲ ನಮಗೂ ಒಂದು ತಲೆ ಇದೆ ಅಂತ. ಹಾಗಾಗಿ ಹೆಲ್ತ್ ಇಶ್ಯೂ ಆದಾಗ ಮಾತ್ರ ಹೆಲ್ತ್ ಬಗ್ಗೆ ಅವೇರ್ನೆಸ್ ಇಡೋದು ಅಥವಾ ಅದ್ರ ಮೇಲೆ ಬಹಳ ಕಾಳಜಿ ಮಾಡೋದು, ಅದ್ರ ಪ್ರತಿ ಮತ್ತೆ ಹೆಚ್ಚಿನ ಏನಂತ ಫೋಕಸ್ ಮಾಡೋದಿದೆ ನೋಡ್ರಿ, ಅದನ್ನ ಬಿಟ್ಟು ಯಾವಾಗ ಬಾಡಿ ಚೆನ್ನಾಗಿದೆ ನೋಡ್ರಿ ಅವಾಗೆ ನಾವು ಹೆಲ್ತ್ ಬಗ್ಗೆ ಕೇರ್ ಮಾಡಿದ್ರೆ ಲೈಫ್ ಟೈಮ್ ನಾವು ಬೆಸ್ಟ್ ಆಗಿರ್ಬೋದು. ಅದೇ ರೀತಿ ಅದೇ ಫ್ರೀಕ್ವೆನ್ಸಿ ಫೈನಾನ್ಸ್ನಲ್ಲೂ ಆಗುತ್ತೆ, ವೆಲ್ತಲ್ಲೂ ಆಗುತ್ತೆ. ಸೊ ದುಡ್ಡು ಇಲ್ಲದ ಸಂದರ್ಭದಲ್ಲಿ ದುಡ್ಡು ಬೇಕು ಅನ್ನೋದಕ್ಕಿಂತ ದುಡ್ಡು ಇದ್ದಾಗಲೇ ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ಅದು ಕರಗಿ ಹೋಗ್ಲಾರ್ದಂಗೆ ಲೈಫ್ ಟೈಮ್ ನನಗೆ ಸಪೋರ್ಟ್ ಮಾಡಂಗೆ ನಾನು ಯಾವ ರೀತಿಯ ಬಿಲ್ಡ್ ಮಾಡಬೇಕು ಅನ್ನುವಂಥದ್ದು. ಈ ರೀತಿ ಹೆಲ್ತು, ವೆಲ್ತು, ಹ್ಯಾಪಿನೆಸ್ಸು, ಫ್ಯಾಮಿಲಿ ಇರ್ಬೋದು, ರಿಲೇಷನ್ ಮೇಲೆ ಇರ್ಬೋದು, ಸಕ್ಸಸ್ ಮೇಲೆ, ಸ್ಪಿರಿಚುವಲ್ ಮೇಲೆ, ಸೋಷಲ್ ಮೇಲೆ, ಈ ರೀತಿ ಎಲ್ಲ ಏರಿಯಾಗಳಲ್ಲಿ ನಾವು ಪರ್ಫೆಕ್ಟ್ ಆದಾಗ ಮಾತ್ರ ಅವಾಗ ನಮಗೆ ಸಕ್ಸಸ್ಫುಲ್ ಅಂತಾರೆ. ನೀವು ಯಾವಾಗಲೂ ಹಿಂಗೆ ತಿಳ್ಕೊಳ್ಬೇಡ್ರಿ, ಒಂದು ಕ್ಷೇತ್ರದಲ್ಲಿ ಸಕ್ಸಸ್ ಆದರೆ ಸಕ್ಸಸ್ ಆದವರಿಲ್ಲ. ಅದು ಎಷ್ಟೋ ಮಹಾತ್ಮರ ಸ್ಟೋರಿಗಳನ್ನು ಹೋಗ್ರಿ, ಅವ್ರ ಮಕ್ಕಳ ದಾರಿ ಬಿಟ್ಟಿರುವಂಥದ್ದನ್ನು ನೋಡ್ತೀವಿ. ಅಂದರೆ ಇದರ ಅರ್ಥ ಏನು ಅಂದ್ರೆ ಅವ್ರ ಜಗತ್ತು
ಜಗತ್ತೆಲ್ಲ ಉದ್ಧಾರ ಮಾಡಿರ್ಬಹುದು, ಬಟ್ ರಿಲೇಷನ್ ಅನ್ನ ಫೋಕಸ್ ಮಾಡ್ಲಿಲ್ಲ. ಅವ್ರ ಹೆಂಡತಿ ಮಕ್ಕಳು ಮನೆ ಇದ್ರ ಮೇಲೆ ಫೋಕಸ್ ಮಾಡ್ಲಿಲ್ಲ, ಇದ್ರ ಮೇಲೆ ಕಾಳಜಿ ಮಾಡಿಲ್ಲ. ಬರೀ ಸಮಾಜ 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 ಅಂತೇಳಿ ಅವ್ರ ಮಕ್ಕಳೆಲ್ಲ ಬಿಗಡಾಯಿಸಿರುವಂತದ್ದನ್ನ ನೋಡ್ತೀವಿ. ಯಾಕೆ ನೋಡ್ತೀವಿ ಅಂದ್ರ ಅದ್ರ ಮೇಲೆ ಫೋಕಸ್ ಮಾಡ್ಲಿಲ್ಲ. ಒಂದು ವಿಶ್ವದ ಒಂದು ಸಿದ್ಧಾಂತ ಏನು ಅಂದ್ರೆ, ನಾವು ಯಾವ ಕಡೆ ಫೋಕಸ್ ಮಾಡ್ತೀವಿ ನೋಡ್ರಿ, ಎನರ್ಜಿ ಆ ಕಡೆಗೆ ಫ್ಲೋ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಫೋಕಸ್ ಇದೆ ನೋಡ್ರಿ, ಅದು ಲರ್ನಿಂಗ್ ಮಾಡ್ರಿ ಅಂತ ಹೇಳ್ತಾ ನಾನು ನಿಮ್ಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಜೊತೆಗೆ ಕೆಳಗಿರುವಂತ ನಂಬರ್ಸ್ ಇದೆ ನೋಡ್ರಿ, ಯಾರಿಗಾದ್ರೂ ಅನಿಸಿದ್ರೆ, ಯಾರಿಗೆ ಒತ್ತಾಯ ಅಂತ ಇಲ್ಲ, ಯಾರಿಗಾದ್ರೂ ಅನಿಸಿದೆ ನನ್ನ ಲೈಫ್ ನಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕು ಅಂತ, ಆವಾಗ ನೀವು ಈ ನಂಬರಿಗೆ ಕರೆ ಮಾಡಿದ್ರೆ ನಮ್ಮ ಟೀಮ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಥ್ಯಾಂಕ್ ಯು.